ಇಡಿ ದಾಳಿ ಹಾಗೂ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಇದೊಂದು ರಾಜಕೀಯ ಪ್ರೇರಿತ ಅನ್ನೋದು ಅವರ ಮಾತು. ಜೊತೆಗೆ ಕೇಂದ್ರದ ಅಣತಿಯಂತೆ ಕೇಂದ್ರದ ಕೈಗೊಂಬೆಯಾಗಿ ಜಾರಿ ನಿರ್ದೇಶನಾಲಯ ವರ್ತಿಸ್ತಾ ಇದೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇಡಿ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಪ್ರಿಯಾಂಕರ್ಗೆ ಐಟಿಇಡಿ ಕೇಂದ್ರದ ಕೈಗೊಂಬೆಯಾಗಿದೆ, ಇದು ರಾಜಕೀಯ ಪ್ರೇರಿತ ಅನ್ನೋದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತು. ನಾಗೇಂದ್ರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದಾರೆ. ಹಣ ವರ್ಗಾವಣೆ ಆಗಿದೆ ಅಂದ ತಕ್ಷಣ ತಪ್ಪು ಅಂತ ಹೆಂಗಾಗತ್ತೆ? ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದ ಅಥವಾ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲರಾಯಸ್ವಾಮಿ ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ಏನು ಅವಶ್ಯಕತೆ, ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ, ಅದೇನು ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರೇನ್ ಮಾಡ್ತಾ ಇದಾರೆ ಬಟ್ ತಿಳ್ಕೊಂಡು ವಿಚಾರ ಮಾತಾಡ್ತೀವಿ. ನಾಗೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಲ್ಲಿ ಯಾವುದೇ ನನ್ನ ಕೈವಾಡ ಇಲ್ಲ. ಅವರೇ ತನಿಖೆ ಅಲ್ಲ, ಏನು ತನಿಖೆ ತಂಡವನ್ನ ರಚನೆ ಮಾಡಬೇಕು ಅಂತ ಅವರೇ ಬರೆದಿದ್ದು. ಈ ಐಟಿಇಡಿ ಎಲ್ಲ ಇವ್ರದ್ದು ಕೈಗೊಂಬೆ ಅಲ್ವಾ, ಸೆಂಟ್ರಲ್ ಗವರ್ಮೆಂಟ್ ಕೈಗೊಂಬೆ. ಈಗ ಮೊನ್ನೆ ಜಾರ್ಖಂಡ್ ಚೀಫ್ ಮಿನಿಸ್ಟರಿಗೆ ಒಳಗೆ ಹಾಕಿದ್ರು, ಸುಪ್ರೀಂ ಕೋರ್ಟ್ ಏನಂತು, ಯಾವ ಸಾಕ್ಷಿ ಆಧಾರದ ಮೇಲೆ ಅವ್ರಿಗೆ ಒಳಗೆ ಹಾಕಿದ್ದೀರಾ ಅಂತ ಅವ್ರಿಗೆ ಬಿಟ್ಟಿಲ್ವಾ? ಆದ್ರೆ 60-70 ದಿನ 80 ದಿನ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಒಳಗೆ ಇಟ್ಟಿದ್ರು ಅವರು. ನೋಡ್ರಿ, ಏನ್ ದಾಖಲೆಗಳು ಕೊಟ್ಟಿದ್ದಾರೆ, ಏನ್ ವಿಚಾರಣೆ ಮಾಡ್ತಾರೆ ನೋಡೋಣ. ನಾವು ಯಾವ್ದು ಕೂಡ ಹಸ್ತಕ್ಷೇಪ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ಅಂತ ಸ್ವತಃ ನಾಗೇಂದ್ರ ಅವರೇ ಒಪ್ಕೊಂಡಿದ್ದಾರೆ. ಅಧಿಕಾರಿಗಳ ಕೈವಾಡ ಇದೆ ಅಂತ ಒಪ್ಕೊಂಡಿದ್ದಾರೆ. ನೀವು ಕೂಡ ತೋರಿಸಿದ್ದೀರಾ ತಮ್ಮ ಮಾಧ್ಯಮದಲ್ಲಿ ಒಂದು ಆಡಿಯೋ ರಿಲೀಸ್ ನಲ್ಲಿ ಆ ಅಧಿಕಾರಿ ಹೇಳ್ತಾ ಇರೋದು, ದದ್ದಲ್ ಅವ್ರಿಗೆ ಗೊತ್ತಾದ್ರೆ, ನಾಗೇಂದ್ರ ಅವ್ರಿಗೆ ಗೊತ್ತಾದ್ರೆ ರಾದಂತ ಮಾಡ್ತಾರೆ. ಅದೇ ನಾವು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ, ಇವ್ರು ಮಾಡಿಲ್ಲ ಅಂತ ಹೇಳ್ತಾ ಇರೋದಲ್ವಾ. ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಅವರೇ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಗಿದೆ. ಎಸ್ ಐ ಟಿ ಅವರು ಈಗಾಗಲೇ ತನಿಖೆಗೆ ಪ್ರಾರಂಭ ಮಾಡಿದ್ದಾರೆ, ಜೊತೆಗೆ ಇಡಿಯವರು ಸಹ ಅವರನ್ನ ತನಿಖೆಗೆ ಒಳಪಡಿಸಿದ್ದಾರೆ, ತನಿಖೆ ನಡೀಲಿ. ಸರ್ಕಾರ ಅಲ್ಲ ನೋಡ್ರಿ, ಅವ್ರವ್ರ ವೈಯಕ್ತಿಕ ವಿಚಾರಗಳು, ಆಮೇಲೆ ಇಡಿ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದ್ರೆ ಏನಾಗಿದೆ ಅನ್ನೋದು ಸತ್ಯ ಸಿಕ್ತಲ್ಲ ಅಲ್ಲಿ. ಅದ್ರ ಬಗ್ಗೆ ನಾವೇನ ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅನ್ಸುತ್ತೆ. ನನಗನ್ಸೋ ಮಟ್ಟಿಗೆ ಆ ಥರದ್ದು ಯಾವ ಆರೋಪಗಳು ಇಲ್ಲ, ಯಾಕಂದ್ರೆ ಇರಕ್ಕೂ ಸಾಧ್ಯ ಇಲ್ಲ. ಅವ್ರು ಇರಕ್ಕೂ ಸಾಧ್ಯ ಇಲ್ಲ, ಹೆಂಗೆ ಇರಕ್ಕೆ ಸಾಧ್ಯ ಇದೆ? ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆ ಡಿಪಾರ್ಟ್ಮೆಂಟ್ ಎಲ್ಲಾನು ಮುಖ್ಯಮಂತ್ರಿಗಳು ನೋಡಕ್ ಆಗಂಗಿಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗಳು ಮುಖ್ಯಮಂತ್ರಿಗಳು ನೋಡಕ್ ಆಗಲ್ಲ. ನಾನು ಆಸ್ ಎ ಮೈನಿಂಗ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದೀನಿ, ಆ ಟೈಮಲ್ಲಿ ಇದ್ದಂತ ಹಗರಣಗಳನ್ನ ನೋಡ್ಬಿಟ್ರೆ ಬಟ್ ಯಾವುದೋ ಒಂದು ಕಪ್ಪು ಚಿಕ್ಕ ಇಲ್ಲ ಅಂತ ಹೊರಗೆ.